ಕರುನಾಡಿನ ಸಮಸ್ತ ವೀಕ್ಷಕರಿಗೆ ಆಧಾರದ ಸ್ವಾಗತ. ನಾವು ಇವತ್ತು ಹೊಸ ಹೆಚ್ ಡಿ 4K ಗ್ರಾಫಿಕ್ಸ್ನ ಟ್ರಾಫಿಕ್ ಮೋಡ್ ನಮ್ಮ ಹೊಸ ವರ್ಷನ್ V3.3.4 ಅಂದರೆ ಬಸ್ಸಿಡ್ನ 3.3.4 ವರ್ಷನಿಗೆ ಸಂಬಂಧಪಟ್ಟ ಈ ಬಸ್ಸಿಡ್ನ ಹೊಸ ಅಪ್ಡೇಟಿಗೆ ಸಪೋರ್ಟ್ ಆಗುವ ಟ್ರಾಫಿಕ್ ಮೋಡನ್ನು ತಂದಿದ್ದೀವಿ. ಹಾಗಾದರೆ ಈ ಟ್ರಾಫಿಕ್ ಮೋಡನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಎನ್ನುವುದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ಟ್ರಾಫಿಕ್ ಮೋಡ್ನಲ್ಲಿ ನಿಮಗೆ ಹೊಸ ಟೆಕ್ಸ್ಚರ್ಗಳು ಸಿಗ್ತದೆ, ಹೊಸ ರಾಡ್ಗಳು ಸಿಗ್ತದೆ, ಹಾಗೆ ಇನ್ನೂ ಹಲವು ತರಹದ ಹೊಸ ವಸ್ತುಗಳು ಸಿಗ್ತದೆ, ಹೊಸ ಹಾರ್ನ್ಸ್, ಹೊಸ ಸೌಂಡ್. ಇದನ್ನು ನೀವು ಪ್ರಮುಖವಾಗಿ ETS 2 ಟ್ರಾಫಿಕ್ ಪ್ಯಾಕ್ ಅಂತ ಕೂಡ ಹೇಳ್ಬೋದು. ಮತ್ತೊಂದು ವಿಚಾರ ಏನಂದರೆ, ಇದರಲ್ಲಿ ಬಳಸಲಾಗಿರುವ ಬಸ್ಗಳ ಸ್ಕಿನ್ ಇಂಡೋನೇಷ್ಯಾಗೆ ಸಂಬಂಧಪಟ್ಟ ವೆಹಿಕಲ್ಗಳಾಗಿರ್ತವೆ. ಹಾಗೆ ನಿಮಗೆ ಇನ್ನೂ ಇದರಲ್ಲಿ ಹಲವು ಫೀಚರ್ಸ್ಗಳುಂಟು, ಅದನ್ನು ನೀವು ಈ ಟ್ರಾಫಿಕ್ ಪ್ಯಾಕ್ ಇನ್ಸ್ಟಾಲ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗ್ತದೆ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ. ನಾನು ರೋಷನ್ ಮಚಾದು, ನೀವು ನೋಡ್ತಾ ಇದ್ದೀರಾ ಗೇಮ್ ಸ್ಟೇಷನ್ ಕನ್ನಡ. ಫಸ್ಟ್ ನೀವು ಡಿಸ್ಕ್ರಿಪ್ಷನ್ನ ಲಿಂಕ್ 1 ಮೇಲೆ ಟ್ಯಾಪ್ ಮಾಡಬೇಕು. ಆಗ ನೀವು ಈ ಪೇಜಿಗೆ ಬರ್ತೀರಾ. ಈ ಪೇಜಿಗೆ ಬಂದ ಮೇಲೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಭಾಗಕ್ಕೆ ಇದನ್ನು ಪೇಜನ್ನು ತಳ್ಳಿ. ಆಗ ನಿಮಗೆ ಇಲ್ಲಿ ಓಪನ್ ಡೌನ್ಲೋಡ್ ಕಂಟಿನ್ಯೂ ಅಂತಂದು ಬ್ಲೂ ಕಲರ್ ಬಟನ್ ಕಾಣ್ತದೆ, ಅದರ ಮೇಲೆ ಟ್ಯಾಪ್ ಮಾಡಬೇಕು. ಆಗ ನೀವು ನೆಕ್ಸ್ಟ್ ಪೇಜಿಗೆ ಕನೆಕ್ಟ್ ಆಗ್ತೀರಾ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಮಿಡ್ಡಲ್ಲಿ ಐ ಆಮ್ ನಾಟ್ ರೋಬೋಟ್ ಒಂದು ಆಪ್ಷನ್ ಇರ್ತದೆ, ಅದ್ರ ಮೇಲೆ ಟ್ಯಾಪ್ ಮಾಡಬೇಕು. ಒಂದಲ್ಲಿ ನಿಮಗೆ ಇಮೇಜಸ್ ಕೇಳಿದ್ರೆ ಇಮೇಜ್ ಯಾವ ಇಮೇಜಸ್ ಕೇಳಿರ್ತಾರೋ ಅದರ ಮೇಲೆ ಟ್ಯಾಪ್ ಮಾಡಿ. ಆಗ ನಿಮಗೆ ಐ ಆಮ್ ನಾಟ್ ರೋಬೋಟ್ ಕ್ಲಿಕ್ ರೈಟ್ ಆಗ್ತದೆ. ಆಮೇಲೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಟ್ಯಾಪ್ ಮಾಡಬೇಕು. ಆಗ ನೀವು ಫೈನಲ್ ಪೇಜಿಗೆ ರೀಚ್ ಆಗ್ತೀರಾ. ಇಲ್ಲಿ ಒಂದು ಬ್ಯಾನರ್ ಅಥವಾ ಯಾವುದಾದ್ರೂ ಒಂದು ಪೋಸ್ಟ್ ಇರುತ್ತೆ, ಆ್ಯಡ್ಗಳಿರುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಬೇಕು. ಮತ್ತು ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗ ಅದನ್ನು ಸ್ಕಿಪ್ ಮಾಡಬೇಕು. ಆಗ ನೀವು ಸ್ಕಿಪ್ ಮಾಡಬೇಕು. ಆಗ ನೀವು ಇದೇ ಪೇಜಿಗೆ ಬರ್ತೀರ. ಇಲ್ಲಿ ನಿಮಗೆ ಗೆಟ್ ಲಿಂಕಿನ ಒಂದು ಆಪ್ಷನ್ ಕಾಣುತ್ತೆ, ಅದರ ಮೇಲೆ ಟ್ಯಾಪ್ ಮಾಡುವಾಗ ನೀವು ಡೈರೆಕ್ಟಾಗಿ ಮೀಡಿಯಾ ಫೈರ್ ಲಿಂಕಿಗೆ ಕನೆಕ್ಟ್ ಆಗ್ತೀರಾ. ಇಲ್ಲಿ ನೀವು ಏನು ಮಾಡಬೇಕು, ಜಸ್ಟ್ ಡೌನ್ಲೋಡ್ ಮೇಲೆ ಟ್ಯಾಪ್ ಮಾಡಬೇಕು, ನಿಮ್ಮ ಡೌನ್ಲೋಡ್ ಸ್ಟಾರ್ಟ್ ಆಗ್ತದೆ. ಇದರ ಆಲ್ಟರ್ನೇಟಿವ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕ್ತೀವಿ. ಸ್ವಲ್ಪ ಲೇಟ್ ಆಗ್ತದೆ, ಆದರೆ ಹಾಕ್ತೀವಿ. ಸ್ವಲ್ಪ ಕಾರಣಾಂತರಗಳನ್ನ ಲೇಟ್ ಮಾಡ್ತಾ ಇದ್ದೀನಿ, ಬೇರೆ ಯಾವುದೇ ಥರದ ವಿಷಯಗಳಿಲ್ಲ. ಹಾಗಾದರೆ ಇನ್ನು ನಾವು ನಮ್ಮ ನೆಕ್ಸ್ಟ್ ಪ್ರೊಸೀಜರ್ಗೆ ಕಂಟಿನ್ಯೂ ಮಾಡುವ. ಸೊ ಫೈಲ್ ಡೌನ್ಲೋಡ್ ಆಯಿತು, ಇನ್ನು ನೆಕ್ಸ್ಟ್ ಸ್ಟೆಪ್. ಹಾಗಾದರೆ ಈಗ ಡಿಸ್ಕ್ರಿಪ್ಷನ್ನ ಲಿಂಕ್ 1 ಟ್ರಾಫಿಕ್ OBB ಫೈಲನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗಾದರೆ ಈಗ ಅದನ್ನು ಓಪನ್ ಮಾಡಬೇಕು. ಆ ಫೈಲನ್ನು ಓಪನ್ ಮಾಡಲಿಕ್ಕೆ ನನಗೆ ZArchiver ಅಂತ ಹೇಳುವ ಒಂದು ಅಪ್ಲಿಕೇಶನ್ ಬೇಕಾಗ್ತದೆ. ಸೊ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನ ಲಿಂಕ್ 2 ಸಿಗ್ತದೆ. ಲಿಂಕ್ 2 ಮೇಲೆ ಟ್ಯಾಪ್ ಮಾಡಿದರೆ ನೀವು ಈ ZArchiver ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ZArchiver ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಆದಮೇಲೆ ಇದನ್ನು ಓಪನ್ ಮಾಡುವ, ಅಂದರೆ ಆ ಆ್ಯಪನ್ನು ಓಪನ್ ಮಾಡುವ. ಓಪನ್ ಮಾಡುವಾಗ ನೀವು ಈ ಥರ ಒಂದು ಇಂಟರ್ಫೇಸ್ ಕಾಣ್ತಾ ನೀವು ನೋಡ್ತಾ ಇದ್ದೀರಾ. ಈಗ ನಾವು ಲಿಂಕ್ 1 ಒಂದು ಫೈಲ್ ಡೌನ್ಲೋಡ್ ಮಾಡಿದ್ದೇವಲ್ಲ, ಅದನ್ನು ಹುಡುಕಬೇಕು. ಡೌನ್ಲೋಡ್ ಫೋಲ್ಡರ್ ಮೇಲೆ ಟ್ಯಾಪ್ ಮಾಡಬೇಕು. ಇಲ್ಲಿ ಕಾಣ್ತಾ ಉಂಟಲ್ಲ ಡೌನ್ಲೋಡ್, ಅದರ ಮೇಲೆ ಟ್ಯಾಪ್ ಮಾಡಬೇಕು. ಆಗ ನಿಮಗೆ ಇಲ್ಲಿ ಕಾಣುತ್ತೆ 200627 OBB V3.3.4 ಸೌಂಡ್ ETS 2 ಅಂತ ಒಂದು ಲಾಂಗ್ ಹೆಸರಿನ ಒಂದು ಫೋಲ್ಡರ್ ಕಾಣ್ತದೆ, ಅಂದರೆ ಫೈಲ್ ಕಾಣುತ್ತೆ, ಫೋಲ್ಡರ್ ಅಲ್ಲ, ಒಂದು ಫೈಲ್ ಕಾಣುತ್ತೆ. ಅದರ ಸೈಜ್ 226.91 MB. ಸೊ ಇನ್ನು ಅದರ ಮೇಲೆ ಒಂದು ಸಲ ಟ್ಯಾಪ್ ಮಾಡಬೇಕು ನೀವು. ಹೌದು, ಆ ಫೈಲ್ ಮೇಲೆ ಒಂದು ಸಲ ಟ್ಯಾಪ್ ಮಾಡಿ ನಿಮಗೆ ಕಾಣ್ತಾ ಉಂಟಲ್ಲ. ಸೊ ಈ ಫೈಲ್ ಮೇಲೆ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡುವಾಗ ನೀವು ಎಕ್ಸ್ಟ್ರಾಕ್ಟ್ ಅಂತ ಹೇಳಿ ಒಂದು ಆಪ್ಷನ್ ಕಾಣುತ್ತೆ, ಎಕ್ಸ್ಟ್ರಾಕ್ಟ್. ಸೊ ಎಕ್ಸ್ಟ್ರಾಕ್ಟ್ ಅಥವಾ ಎಕ್ಸ್ಟ್ರಾಕ್ಟ್ ಹಿಯರ್, ನಿಮಗೆ 2 ಆಪ್ಷನ್ ಕಾಣುತ್ತೆ. ಒಂದು ಎಕ್ಸ್ಟ್ರಾಕ್ಟ್ ಮೇಲೆ ಕಾಣ್ತಾ ಉಂಟು, ತೋರಿಸ್ತೀನಿ. ಒಂದು ನಿಮಗೆ ಎಕ್ಸ್ಟ್ರಾಕ್ಟ್ ಅಂತ ಕಾಣ್ತದೆ, ಇನ್ನೊಂದು ಎಕ್ಸ್ಟ್ರಾಕ್ಟ್ ಹಿಯರ್. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಟ್ಯಾಪ್ ಮಾಡಿ. ಸೊ ನಾವು ಎಕ್ಸ್ಟ್ರಾಕ್ಟ್ ಹಿಯರ್ ಮೇಲೆ ಟ್ಯಾಪ್ ಮಾಡೋ, ಓಕೆನಾ? ಎಕ್ಸ್ಟ್ರಾಕ್ಟ್ ಹಿಯರ್ ಮೇಲೆ ಟ್ಯಾಪ್ ಮಾಡ್ತೀನಿ. ಸೊ ಈಗ ಎಕ್ಸ್ಟ್ರಾಕ್ಟ್ ಆಗ್ತಾ ಉಂಟು ನಮ್ಮ ಫೈಲ್. ಸೊ ನಾನು ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿನಿ. ಸೊ ಅದರಿಂದ ರಿಪ್ಲೇಸ್ ಕೇಳ್ತಾ ಉಂಟು, ನಿಮ್ಮದಲ್ಲಿ ಹಾಗೆ ಕೇಳುವುದಿಲ್ಲ, ಓಕೆನಾ? ಸೊ ಫಸ್ಟ್ ಟೈಮ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು. ಸೊ ಹಾಗಾದರೆ ಈಗ ನಮ್ಮ ಎಕ್ಸ್ಟ್ರಾಕ್ಟಿಂಗ್ ಆಗ್ತಾ ಉಂಟು ನೋಡಿ, ಎಕ್ಸ್ಟ್ರಾಕ್ಟ್ ಆಯಿತು. ಈಗ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ ಫೋಲ್ಡರ್ ಎಲ್ಲಿ ಉಂಟು ಅಂತ ಹುಡುಕಬೇಕು, ಓಕೆನಾ? ನಾವೀಗ ಎಕ್ಸ್ಟ್ರಾಕ್ಟ್ ಮಾಡಿದ್ದೇವಲ್ಲ, ಸೊ ಅದೆಲ್ಲಿ ಉಂಟು ಅಂತ ಹುಡುಕಬೇಕು. ಸೊ ಮೇಲೆ ಉಂಟು ಅಂದ್ಕೊಳ್ತೇನೆ. ಸೊ ನೋಡಿ, ಇಲ್ಲಿ ಕಾಣ್ತಾ ಉಂಟು ನಮಗೆ ಎಕ್ಸ್ಟ್ರಾಕ್ಟ್ ಫೈಲ್ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ, 232.11 MB. ಮೈನ್ .200627.com.malio.busfilter.id.obb ಅಂತ ಹೇಳುವ ಹೆಸರಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ, ಮೇಲೆ ಕಾಣ್ತಾ ಉಂಟಲ್ಲ. ಸೊ ಇದೇ ಥರ ನಿಮ್ಮಲ್ಲಿ ಕೂಡ ಎಕ್ಸ್ಟ್ರಾಕ್ಟ್ ಆಗಿರ್ತದೆ, ಓಕೆನಾ? ಸೊ ಈಗ ನಾವೇನು ಮಾಡಬೇಕಂದ್ರೆ ಆ ಎಕ್ಸ್ಟ್ರಾಕ್ಟ್ ಮಾಡಿದ ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು, ಓಕೆನಾ? ನನಗೆ ಹೇಳಿದಲ್ಲ ಆ main.232 MB, ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು. ಆಗ ನಿಮಗೆ ಕಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಕಟ್. ಕಟ್ ಮೇಲೆ ಟ್ಯಾಪ್ ಮಾಡಬೇಕು. ಕಟ್ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಡಿವೈಸ್ ಮೆಮೊರಿ ಮೇಲೆ ಟ್ಯಾಪ್ ಮಾಡಬೇಕು. ಅದಾದ ಮೇಲೆ ಆ್ಯಂಡ್ರಾಯ್ಡ್ ಮೇಲೆ ಟ್ಯಾಪ್ ಮಾಡಬೇಕು. ಆಮೇಲೆ OBB ಮೇಲೆ ಟ್ಯಾಪ್ ಮಾಡಬೇಕು. ಆಮೇಲೆ com.molly.busfilter.id ಅಂತ ಹೇಳೋ ಒಂದು ಫೋಲ್ಡರ್ ಮೇಲೆ ಟ್ಯಾಪ್ ಮಾಡಬೇಕು.
ಆಮೇಲೆ ಇಲ್ಲಿ ಪೇಸ್ಟ್ ಮಾಡಬೇಕು. ನಿಮಗೆ ಇಲ್ಲಿ ಗ್ರೀನ್ ಐಕಾನಲ್ಲಿ ಕಾಣ್ತಾ ಉಂಟಲ್ಲ ಪೇಸ್ಟ್ ಆಪ್ಷನ್, ಸೊ ಪೇಸ್ಟ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಬೇಕು. ಸೊ ನಿಮಗೆ ಇಲ್ಲಿ ಅಪ್ಲೈ ಆಲ್ ಫೈಲ್ಸ್ ರಿಪ್ಲೇಸ್, ಸೊ ನಿಮ್ಮ ಫೈಲಿಗೆ ಎಕ್ಸ್ಟ್ರಾಕ್ಟ್ ಆಗಿದೆ, ನಿಮ್ಮ ಗೇಮಿಂಗ್ ಫುಲ್ ಸೆಟ್ ಆಗಿದೆ. ಹಾಗಾದರೆ ಈಗ ಗೇಮ್ ಓಪನ್ ಮಾಡುವ. ಹಾಗಾದರೆ ಈಗ ನೀವು ನಿಮ್ಮ ಗೇಮ್ ಓಪನ್ ಮಾಡಿ ನಿಮ್ಮ ಗೇಮ್ನಲ್ಲಿ ಈ ಟ್ರಾಫಿಕ್ ಮೋಡು ವರ್ಕ್ ಆಗ್ತದೆ ಹೊಸ ಒಂದು ವಿಜುವಲ್ ಎಫೆಕ್ಟ್ ನೋಟಿಗೆ. ಹಾಗಾದರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಥಮ್ಸ್ ಅಪ್ ಕೊಡಿ, ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಆಗಲಿಕ್ಕೆ ಮರಿಬೇಡಿ. ನಾನು ಸಿಗ್ತೀನಿ ನಮ್ಮ ಮುಂದಿನ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ. ಎಲ್ಲರೂ ಸದಾ ಆಡ್ತೀರಿ, ಮಜಾ ಮಾಡ್ತೀರಿ, ನೋಡ್ತಾ ಇರಿ ಗೇಮ್ ಸ್ಟೇಷನ್ ಕನ್ನಡ. ನಾನು ರೋಸ್ಟನ್ ಮಚಾದು ಸಿಗ್ತೀನಿ ಮತ್ತೊಂದು ಹೊಚ್ಚ ಹೊಸ ವಿಡಿಯೋದಲ್ಲಿ.